ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದಂತಹ ಮಾಹಿತಿ ತಪ್ಪದೇ ನಿಮಗೆ ಸಿಗುವಾಗ ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಂದ್ರೆ, ನಾನು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳಕ್ ಬಂದಿರುವಂತಹ ಆಸ್ಪತ್ರೆ ಯಾವುದು ಅಂತ ನೀವು ಹೇಳ್ತಾ ಇದ್ರೆ ಹೇಳಿದ್ದಿಲ್ಲ, ಈಗ ಹೇಳ್ತಾ ಇದ್ದೀನಿ. ಅದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ, ಬೆಂಗಳೂರಿನಲ್ಲಿರುವಂಥದ್ದು. ಇದರ ನಂಬರ್ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಳ್ಬಹುದು. ಇಲ್ಲಿಗೆ ಬಂದು ನಾನು ಟ್ರಾನ್ಸ್ಪ್ಲಾಂಟೇಶನ್ ಅನ್ನು ಮಾಡಿಸ್ಕೊಂತಿದ್ದೀನಿ. ಈ ಮಾಹಿತಿಯನ್ನು ಹೇಳ್ತಿರೋದು ನಿಮ್ಮ ಒತ್ತಾಯಕ್ಕಾಗಿ. ಈಗಾಗಲೇ ಹೇರ್ ಲೈನ್ ಅನ್ನು ಹಾಕಿದರೆ ನೀವು ನೋಡಬಹುದು, ಮೊದಲಿನ ಟ್ರಾನ್ಸ್ಪ್ಲಾಂಟೇಶನ್ಕಿಂತ ಸ್ವಲ್ಪ ಕೆಳಗಡೆ ತಗೊಂಡಿದ್ದಾರೆ. ಜೊತೆಗೆ ಇನ್ನು ಮುಂದೆ ನನ್ನ ಟ್ರಾನ್ಸ್ಪ್ಲಾಂಟೇಶನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸಹ ನಿಮಗೆ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಗಳಲ್ಲಿ ನಿಮ್ಮ ಎದುರಿಗೆ ತಗೊಂಡು ಬರ್ತೀನಿ. ಜೈ ಟ್ರಾನ್ಸ್ಪ್ಲಾಂಟೇಶನ್ ಆದಮೇಲೆ ಏನು ಹೆಡ್ ವಾಶ್ ಮಾಡ್ತಾರಲ್ಲ, ಆ ಹೆಡ್ ವಾಶ್ ಆಗಿರಲಿ, ನಂತರ ಮಾಡುವಂಥ PRP ಆಗಿರಲಿ, ಲೇಸರ್ ಲೈಟ್ ಥೆರಪಿ ಆಗಿರಲಿ, ಇನ್ನು ಎಲ್ಲ ರೀತಿಯಾದಂಥ ಚಿಕಿತ್ಸೆಗಳನ್ನು ನಾನು ಏನೇನು ತಗೊತೀನಿ ಈ ಆಸ್ಪತ್ರೆಯಲ್ಲಿ ಅನ್ನೋದನ್ನು ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಎದುರಿಗೆ ತಂದಿಡ್ತೀನಿ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಿದೆ ಏನಂದರೆ, ನಾನು ಟ್ರಾನ್ಸ್ಪ್ಲಾಂಟೇಷನ್ ಸೆಕೆಂಡ್ ಸೆಷನಿಗೆ ಬಂದಿದ್ದರೂ ಸಹ ನನಗೆ ಇಲ್ಲಿ ಪೂರ್ತಿ ತಲೆಯಲ್ಲಿರುವಂಥ ಸಂಪೂರ್ಣವಾದ ಕೂದಲನ್ನು ತೆಗೆಸಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಸ್ಕೊಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಮತ್ತೆ ನಾನು ಸಹ ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ ನನಗೆ ಎಷ್ಟು ಭಾಗದಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಅದಷ್ಟೇ ಭಾಗವನ್ನು ಮಾತ್ರ ಇಲ್ಲಿ ಟ್ರಿಮ್ಮಿಂಗ್ ಮಾಡ್ತಾಯಿದ್ದಾರೆ. ಉಳಿದ ಕೂದಲನ್ನು ಹಾಗೆ ಇಟ್ಕೊಂಡು ಅದನ್ನೇ ಸ್ವಲ್ಪ ಉದ್ದ ಬಿಟ್ಕೊಂಡು ಈ ಟ್ರಾನ್ಸ್ಪ್ಲಾಂಟ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ರಿಸಲ್ಟ್ ಬರೋದು ನಿಮಗೆಲ್ಲರಿಗೂ ಕಾಣೋವರೆಗೂ ನಾವು ಮೇಂಟೈನ್ ಮಾಡಬೇಕಲ್ಲ. ಹಾಗಾಗಿ ಈಗ ಕೇವಲ ಎಷ್ಟು ಭಾಗದಲ್ಲಿ ನಾನು ಕರೆಕ್ಷನ್ ಅನ್ನು ಮಾಡಿಸ್ಕೊತಿದ್ದೀನಿ ಅದಷ್ಟೇ ಭಾಗದಲ್ಲಿ ಟ್ರಿಮ್ಮಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಫಸ್ಟ್ ಬಾಯಿ ಕಾಣುತ್ತೆ ಹೇರ್ ಲೈನ್ ಮೊದಲಿನಕ್ಕಿಂತ ಎಷ್ಟು ಮುಂದೆ ಬಂದಿದೆ ಅಂತ. ಈ ಸೆಕೆಂಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ ಅನ್ನ ನಿಮಗೆ ಅರ್ಪಿಸ್ತೀನಿ, ಯಾಕಂದ್ರೆ ನನಗೆ ಇನ್ನೊಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅಂತ ಮನಸ್ಸೇ ಇದ್ದಿಲ್ಲ. ಭಾಳಷ್ಟು ಜನ ಹೇಳ್ತಿದ್ರಿ ಭಾಳ ಸ್ವಲ್ಪ ಹಿಂದೆ ಆದಂಗೆ ಆಯ್ತು ಸರ್ ನಿಮ್ಮ ಹೇರ್ ಲೈನ್ ಅಂತ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ತಗೊಂಡು ಬಂದಿದ್ದೀನಿ ಈ ಹೇರ್ ಲೈನ್ನ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, ಕೆಲವು ಜನ ಮದುವೆ ಇನ್ನು ಕೆಲವೇ ದಿನಗಳಲ್ಲಿ ಇಟ್ಕೊಂಡಿರ್ತೀರಿ, ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕು, ತಲೆಯನ್ನು ಸಂಪೂರ್ಣವಾಗಿ ಬೋಳಿಸ್ಬಿಡ್ತಾರೆ, ರಿಸಲ್ಟ್ ಬರೋದು ಲೇಟ್ ಆದರೆ ಹೆಂಗೆ ಅಂತ ಯೋಚನೆ ಮಾಡ್ತಿರ್ತೀರಿ. ಆ ರೀತಿ ಇದ್ದಾಗ ನೀವು ಈ ವಿಧಾನವನ್ನು ಅಂದರೆ ಸ್ವಲ್ಪ ಟ್ರಿಮ್ ಆಗಿ ಮೇಲಿನ ಭಾಗವನ್ನು ಮಾಡಿಕೊಂಡು ಹಿಂದ್ಗಡೆ ನೀವು ಏನು ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಬೇಕೋ ಅಷ್ಟು ಚಿಕ್ಕದು ಮಾಡಿರ್ತಾರಲ್ಲ, ಅದಕ್ಕೆ ತಕ್ಕಂತೆ ನಿಮಗೆ ಸರಿಯಾದ ಹೇರ್ ಸ್ಟೈಲನ್ನು ಹೊಸದಾಗಿ ಸಹ ಮಾಡಿಕೊಟ್ಬಿಡ್ತಾರೆ. ಹಾಗಾಗಿ ನೀವು ಇದನ್ನು ಸಹ ಬಳಸ್ಬೋದು. ಯಾವುದೇ ಕಡಿಮೆ ಸಮಯದಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಆಸೆ ಇರುವಂಥವ್ರು. ನಮಸ್ತೆ ಪ್ರೀತಿ ಸ್ನೇಹಿತರೆ, ಈಗ ಸೆಕೆಂಡ್ ಸೆಷನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಹೇರ್ ಲೈನ್ ಅನ್ನು ಹಾಕಿದ್ದನ್ನು ನೀವು ನೋಡಿದ್ರಿ. ಈಗ ಸ್ಕಿನ್ ಟೆಸ್ಟ್ ಅನ್ನು ಮಾಡ್ತಾರೆ, ಅದು ಸಹ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಬಹಳ ಮುಖ್ಯವಾದಂಥದ್ದು. ಆ ಸ್ಕಿನ್ ಟೆಸ್ಟ್ ಅನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ. ಅಭಿ ಹಮ್ ಅನಸ್ಥೆಸಿಯಾ ಕಾ ಸ್ಕಿನ್ ಟೆಸ್ಟ್ ಕರ್ ರಹೇ ಹೈ ಹೀಲ್ಸ್ ಕೆ ಲಿಯೆ. ಸ್ಟ್ರೇಟ್ ರಖಿಯೇ, ಅಭಿ ಯಹಾಂ ಪರ್ ಆಪ್ಕೋ ಹೈ ಹೀಲ್ಸ್ ಕೆ ಅಂತ ಯಹಾಂ ಪರ್ ಕುಛ್ ಇಚಿಂಗ್ ಯಾ ರೆಂಡೆ ಸಾ ಆಯೇಗಾ ತೋ ನೋಡ್ಬೋದು. ಏನು ಅಂದರೆ ಅನಸ್ಥೇಷಿಯನ್ನ ತಲೆ ಕೊಡಬೇಕಾಗುತ್ತೆ, ಹಾಗಾಗಿ ಅನಸ್ಥೇಷಿಯಾದ ನಮಗೇನಾದರೂ ಸೈಡ್ ಎಫೆಕ್ಟ್ ಆಗುತ್ತೋ, ನಮ್ಮ ಬಾಡಿಗೆ ಅದು ಸೆಟ್ ಆಗುತ್ತೆ ಇಲ್ಲ ಅಂತ ಮೊದಲು ಅದನ್ನ ಒಂದು ಸ್ಕಿನ್ ಟೆಸ್ಟ್ ಮಾಡ್ತಾರೆ. ಅದು ನಮ್ಮ ಚರ್ಮದ ದೇಹದ ಬೇರೆ ಭಾಗದಲ್ಲಿ ಕೈಯಲ್ಲಿ ಬೇರೆ ಕಡೆ ಕೊಟ್ಟು ನೋಡಿದಾಗ ಅದು ಸರಿಯಾಗಿ ಆಯ್ತು ಅಂದ್ರೆ ಸೆಟ್ ಆಯ್ತು ಅಂದ್ರೆ ಮಾಡ್ತಾರೆ. ಸ್ನೇಹಿತರೆ, ಈಗ ಇಲ್ಲಿ ಪೇನ್ ಲಾಗ್ಸ್ 2% ಅಂತ ಬರೆದಿದ್ದಾರೆ. ಇಲ್ಲಿ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ನನಗೆ ಅನಸ್ಥೇಷಿಯಾ ಡೋಸ್ ಅನ್ನು ಕೊಟ್ಟರು, ಅದರ ನಂತರ ನನಗೇನಾದರೂ ಬೇರೆ ಸೈಡ್ ಎಫೆಕ್ಟ್ ಟೈಪ್ ಏನಾದರೂ ಆಗುತ್ತಾ ಅದನ್ನೆಲ್ಲದನ್ನು ಪರೀಕ್ಷೆ ಮಾಡ್ತಿದ್ರೆ, ಯಾಕಂದ್ರೆ ಸೇಫ್ಟಿ ಬಹಳ ಮುಖ್ಯ. ಇವೆಲ್ಲದೂ ನಾವು ನೋಡಿದಂತೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡಿದಂತೆ, ಈ ಅನಸ್ಥೇಷಿಯಾದ ಎಫೆಕ್ಟ್ ಏನಾದರೂ ಒಳ್ಳೇದಾಗುತ್ತೋ ಮತ್ತೆ ಏನಾದರೂ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೋ ಅದನ್ನೆಲ್ಲ ನೋಡಿದಂತೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ರೆ ಬಹಳ ಅಂದರೆ ಬಹಳ ಅಪಾಯ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಇಂಥವೆಲ್ಲವುದನ್ನು ಸಹ ಸರಿಯಾಗಿ ನಿಮ್ಮ ಕ್ಲಿನಿಕ್ನವರು ಫಾಲೋ ಮಾಡ್ತಾ ಇದ್ದಿಲ್ಲ ಅನ್ನೋದನ್ನು ಗಮನವಿಟ್ಟು ನೋಡಿ. ಧನ್ಯವಾದಗಳು.